ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಆ ಚಾನೆಲ್ ಸಂಗಮ ಬೇಕಿಂಗ್ ಎಲ್ಲರೂ ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಒಂದು ಪುಟ್ಟ ಪುಟ್ಟ ಹುಡುಗಿಯ ಅಂದರೆ ಅಲ್ಲೊಂದೊಂದು ಫೋರ್ ಟು ಫೈವ್ ಇಯರ್ಸ್ ಇರ್ಬೋದು ಆ ಹುಡುಗಿಗೆ ಸೊ ಅವ್ರ ಅಮ್ಮನ ಜೊತೆ ಬಂದು ಒಂದು ಪುಟ್ಟ ಕೇಕ್ನ ಆರ್ಡರ್ ಕೊಟ್ಟಿದ್ದಾರೆ ಸೊ ತುಂಬ ಕ್ಯೂಟಾಗಿರೋವಂಥ ಒಂದು ಸ್ಪೆಷಲ್ ಕಾರ್ಟೂನ್ ಕೇಕ್ ಇದು ಸೊ ಅದು ಯಾವುದು ಏನು ಅಂತ ನೀವು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ ಪ್ರತಿಯೊಂದು ಪ್ರಾಸೆಸ್ನೂ ಕೂಡ ನೋಡಿ ತುಂಬಾ ತುಂಬ ಅಂದರೆ ತುಂಬಾ ಸುಂದರವಾಗಿ ಬಂದಿದೆ ಸೊ ಐ ಹೋಪ್ ನೀವು ನೋಡ್ತೀರಾ ಅಂತ ಹೇಳಿ ಸೊ ಸ್ಪಂಜಾಗ ಬೇಕಾಗಿರೋ ಬ್ಯಾಟನ್ನ ನಾನು ಮಾಡೋದಕ್ಕೆ ಮೆಸರ್ಮೆಂಟ್ನ ಹೇಳ್ತೀನಿ ನೋಟನ್ನ ಮಾಡ್ಕೊಳ್ಳಿ ಇದು ಟು ಫಿಫ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದರಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಗೆ ಕಾಲು ಕಪ್ ಮೊಸರು ಹಾಗೆ ಇಲ್ಲಿ ವನೆಲ್ಲ ಎಸೆನ್ಸ್ನ ಬಳಸಿದ್ದೀನಿ ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ ಬಂದು ಹಾಫ್ ಕಪ್ ಮೈದಾ ಕಾಲು ಕಪ್ ಐಸಿಂಗ್ ಶುಗರ್ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಗೆ ಒಂದು ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಗೆ ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಅದಷ್ಟು ನಾಕಿ ಜಡಿನ ಸ್ಮೂತ್ ಆಗಿರೋ ಬ್ಯಾಟರ್ನ ರೆಡಿ ಮಾಡಿ ನಾನೊಂದು ಫೋರ್ ಇಂಚಸ್ ಇರುವಂಥ ಪಾತ್ರೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ಫಸ್ಟೇ ಪ್ರಿಯೇಟ್ ಇರೋಂಥ ಕುಕ್ಕರ್ಗೆ ನಾನಿಲ್ಲಿ ಇಲ್ಲಿ ಲೀಡನ್ನ ಓಪನ್ ಮಾಡಿ ಸೆಂಟರ್ನ ಪ್ಲೇಸ್ ಮಾಡಿ ಕ್ಲೋಸ್ ಮಾಡಿ ಇದನ್ನು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ವರೆಗೆ ಬೇಕನ್ನ ಮಾಡ್ಕೊತಾ ಇದ್ದೀನಿ ಸೊ ಇದು ಟೋಟಲಿ ಹಾಫ್ ಕೆ ಜಿ ಕೇಕ್ ಬಟ್ ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಸ್ಪಾಂಜನ್ನ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನೀಟಾಗಿದ್ದ ಸೈಡ್ಸ್ನ ರಿಮೂವ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ ಬಿಕಾಸ್ ನಾವು ಫಸ್ಟೇ ಆಯಿಲ್ ಆ್ಯಡ್ ಮಾಡಿರೋದ್ರಿಂದ ಆರಾಮಾಗಿ ರಿಮೂವ್ ಆಗುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆ್ಯಂಡ್ ಇಲ್ಲಿ ನೋಡ್ತಾ ಇರೋಲ್ಲ ಸ್ಪಾಂಜ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಇದನ್ನು ನಾನು ಮಾಡ್ತಾ ಇರೋದು ಮಾರ್ನಿಂಗ್ನಲ್ಲಿ ಶುರು ಮಾಡಿದ್ದು ಸ್ಪಾಂಜ್ ಮಾಡಿದ್ದು ನಾನು ಐದೂವರೆಗೆ ಸ್ಪಂಜ್ ಮಾಡೋದಕ್ಕಿಟ್ಟು ಆರು ಗಂಟೆ ಆರು ಕಾಲಷ್ಟರಲ್ಲಿ ತಣ್ಣಗೆ ಮಾಡಿ ಅದಾದಮೇಲೆ ಇಲ್ಲಿ ಲೇಯರಿಂಗ್ನ ಮಾಡ್ತಾಯಿದ್ರು ಫುಲ್ ತಣ್ಣಗೂ ಕೂಡ ಇಲ್ಲ ಸ್ವಲ್ಪ ಬಿಸಿ ಇದೆ ನೀವು ನೋಡ್ತಾ ನೋಡ್ತಾಯಿದ್ರೆ ಕ್ರಮ್ಸ್ಗಳಿಗೆ ಇದೆ ಬಿಸಿ ಇದ್ದಾಗ ಕ್ರಮ್ಸ್ಗಳು ಪಕ್ಕ ಬೀಳುತ್ತೆ ಸೊ ಅದರಲ್ಲಿ ಡೌಟೇ ಇಲ್ಲ ಸೊ ತ್ರೀ ಲೇಯರ್ಸ್ನ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರಲ್ಲ ಈ ರೀತಿ ಸೊ ನಾವಿಲ್ಲಿ ಬಳಸೋ ಟೂ ಲೇಯರೇ ಬಟ್ ತ್ರೀ ಲೇಯರ್ಸ್ ಮಾಡಿದ್ದೀನಿ ಟೈಮ್ ನೋಡ್ತಾ ಇದ್ರಲ್ಲ ಆರು ಗಂಟೆ ಐವತ್ತೆಂಟು ನಿಮಿಷ ಆಗಿದೆ ಟೋಟಲ್ ನಾನು ಲೇಯರಿಂಗ್ ಎಲ್ಲ ಮಾಡಿ ಸ್ಪಾಂಜ್ ಎಲ್ಲ ತಣ್ಣಗೆ ಮಾಡಿ ಇಡೋದು ಎಲ್ಲ ಮಾಡೋಷ್ಟರಲ್ಲಿ ನನಗಿಷ್ಟೊತ್ತಾಯಿತು ಆ್ಯಂಡ್ ಕ್ರೀಮ್ ಕೂಡ ರೆಡಿ ಮಾಡೋದಿತ್ತು ಅದನ್ನು ರೆಡಿ ಮಾಡಿಕೊಂಡೆ ಸೊ ಇವಾಗ ಒಂದು ಮುಚ್ಚಳ ಸಹಾಯದಿಂದ ಈ ರೀತಿ ನಾಲ್ಕು ು ರೌಂಡಾಗಿ ಕಟ್ ಮಾಡ್ಕೊಂಡು ಒಂದು ಲೇಯರ್ ಟೈಪ್ ನಾನು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರಲ್ಲ ಈ ರೀತಿ ಸೊ ಈ ಒಂದು ಪುಟ್ಟದಾಗಿ ಯಾವ್ದಾದ್ರು ಒಂದು ಕ್ಯಾಪ್ ಸಿಕ್ಕರೆ ಅದರ ಸಹಾಯದಿಂದ ನೀವು ಮಾಡ್ಕೊಳ್ಳಿ ಸೊ ಎಕ್ಸ್ಟ್ರಾ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೋರ್ ಲೇಯರ್ಸ್ ರೀತಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಸೊ ಇವಾಗ ಒಂದು ಕೇಕ್ ಬೋರ್ಡ್ನ ತೊಗೊಂಡಿದ್ದೀನಿ ಸೊ ಕೇಕ್ ಬೋರ್ಡ್ ಸ್ಕ್ವೇರಲ್ಲಿ ತೊಗೊಂಡಿದ್ದೀನಿ ಬಿಕಾಸ್ ಇವತ್ತು ಮಾಡ್ತಿರೋಂಥ ಕಾರ್ಟೂನ್ ಏನಿದೆ ಅದನ್ನು ಇಡೋದಕ್ಕೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಇದನ್ನು ನೀಟಾಗಿ ಸ್ವಲ್ಪ ನಾನು ಈ ಕಡೆ ಜರುಗಿಸ್ಕೊತಾ ಇದ್ದೀನಿ ಸೊ ದಟ್ ನನಗೆ ಒಂದು ಶೇಪ್ ಏನಿದೆ ಅದು ಕೊಡೋದಕ್ಕೆ ಆ ಕಡೆ ಈ ಕಡೆ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ಈ ಸೈಡ್ಸ್ನಲ್ಲಿ ಪುಟ್ ಪುಟ್ ಲೇಯರ್ಸ್ ಮಾಡಿದ್ದೀವಲ್ಲ ಸೊ ಅದರದ್ದು ಒಂದೊಂದೇ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಸೊ ನಿಮ್ಗೆ ಆಲ್ಮೋಸ್ಟ್ ಗೆಸ್ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಇದರ ನೇಮ್ ಬಂದು ಮಿಕ್ಕಿ ಮೌಸ್ ಕೇಕ್ ಅಂತ ಹೇಳಿ ಮಿಕ್ಕಿ ಮೌಸ್ ಥೀಮ್ ಕೇಕ್ ಸೊ ಅದನ್ನು ಇವತ್ತು ಮಾಡ್ತಾ ಇದ್ದೀನಿ ಸೊ ಆ ಹುಡುಗಿ ಏನು ಹೇಳಿದ್ನಲ್ಲ ಬಂದಿತ್ತು ಒಂದು ಅಮ್ಮನ ಜೊತೆ ಬಂದಿದ್ರು ಕೇಕ್ ಆರ್ಡರ್ ಕೊಡೋದಕ್ಕೆ ಅಂತ ಹೇಳಿ ಸೊ ಆ ಹುಡುಗಿ ಹೇಳಿದಿಷ್ಟೇ ನಮ್ಮ ನಮ್ಮ ಅಣ್ಣಂಗೆ ಕಾರ್ಟೂನೆಲ್ಲ ಗೊಂಬೆ ಗಿಂಬೆ ಎಲ್ಲ ನೋಡೋದು ತುಂಬಾ ಇಷ್ಟ ಮೊಬೈಲಲ್ಲಿ ಯಾವಾಗಲೂ ಈ ಥರ ಗೊಂಬೆ ನೋಡ್ತಾನೆ ಇರ್ತದೆ ಪ್ಲೀಸ್ ಈ ಥರ ಮಾಡಿಕೊಡಿ ಅಂತೇಳಿ ಸೊ ನನಗೆ ಒಂದು ಕಡೆ ಒಂದು ಹೊಸ ಥರ ಟ್ರೈ ಮಾಡೋದಕ್ಕೆ ಸಿಕ್ತು ಜೊತೆಗೆ ಖುಷಿ ಕೂಡ ಆಯಿತು ಒಂದು ಪುಟ್ಟ ತಂಗಿ ಬಂದು ಅಣ್ಣನಿಗೆ ಮಾಡಿಸ್ತಾಯಿತ್ತು ಅಂದರೆ ತುಂಬ ಖುಷಿ ಅಲ್ವಾ ಸೊ ಅದಕ್ಕೋಸ್ಕರ ಆ್ಯಂಡ್ ತುಂಬಾ ಸ್ಪೆಷಲ್ ಆಗಿ ತುಂಬಾ ನೀಟಾಗಿ ತುಂಬ ಕ್ಯೂಟಾಗಿರೋಂಥ ಮಿಕ್ ಇಕ್ಕಿ ಮೌಸ್ ಕೇಕ್ನ ಮಾಡ್ತಾ ಸೊ ನೋಡಿ ಹೇಗೆ ಬಂದಿದೆ ಅನ್ನೋದನ್ನು ಹಾಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರೀಲೇಬೇಡಿ ಆ್ಯಂಡ್ ಇವಾಗ ನೋಡ್ತಾ ಇರೋ ಹಾಗೆ ಶುಗರ್ ಸಿರಪ್ನ ನಾನು ಮೂರು ಲೇಯರ್ಸ್ಗೂ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಇನ್ನೊಂದು ಲೇಯರ್ನ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಪಕ್ಕ ಪಕ್ಕದಲ್ಲಿ ಪುಟ್ ಪುಟ್ಟ ಲೇಯರ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಟೋಟಲಿ ನಾವಿಲ್ಲಿ ಟೂ ಲೇಯರ್ಸ್ನ ಮಾಡ್ಕೊಂಡಿದ್ದೀವಿ ನಾವೇನು ತ್ರೀ ಲೇಯರ್ಸ್ ಮಾಡಿದ್ದೀವಲ್ಲ ಸೊ ಆ ತ್ರೀ ಲೇಯರ್ಸಲ್ಲಿ ಒಂದು ಲೇಯರಲ್ಲಿ ನಾನು ಈ ಸೈಡ್ಗೆ ಬೇಕಾಗಿರುವಂಥ ಅಂದರೆ ಕಿವಿ ಟೈಪ್ ಇಯರಿಂಗ್ಸ್ ಮಾಡೋ ಇಯರ್ ಮಾಡೋದಕ್ಕೆ ಏನು ಬೇಕಲ್ಲ ಲೇಯರಿಂಗ್ ಸೊ ಅದನ್ನು ನಾನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಟೋಟಲಿ ನಾವು ತಗೊಂಡಿದ್ದು ಮೂರು ಲೇಯರ್ ಮೂರು ಲೇಯರಲ್ಲಿ ಈ ರೀತಿ ಸೈಡ್ಸ್ ಆಗಿದೆ ಸೈಡ್ಸ್ ಆದಮೇಲೆ ದೊಡ್ಡ ಭಾಗ ಏನಿದೆ ಅವು ಎರಡು ಲೇಯರ್ ಆದರೆ ಕೆ ಈ ಕಡೆ ಸಣ್ಣ ಸಣ್ಣ ಭಾಗ ನಾಲ್ಕು ಲೇಯರ್ಗಳನ್ನ ಎರಡೆರಡು ಲೇಯರ್ ಆಗಿ ಅಸೆಂಬಲ್ ಮಾಡಿದ್ದೀವಿ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಫಸ್ಟ್ ಲೇಯರ್ ಎಲ್ಲ ಶುಗರ್ ಸಿರಪ್ ಆ್ಯಡ್ ಮಾಡಾಯಿತು ಕ್ರೀಮ್ ಆ್ಯಡ್ ಮಾಡಾಯಿತು ಎರಡನೇ ಲೇಯರ್ಗೂ ಕೂಡ ಶುಗರ್ ಸಿರಪ್ನ ಆ್ಯಡ್ ಮಾಡಿ ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡ್ತೀನಿ ಬಿಕಾಸ್ ನಾವಿಲ್ಲಿ ಕ್ರಮ್ ಮಾಡ್ತಾ ಮಾಡ್ತಾಯಿದ್ದೀವಿ ಚೆನ್ನಾಗಿ ಸೆಟ್ ಇದು ಬಿಕಾಸ್ ಏನಾಗುತ್ತೆ ಕಿವಿ ಎಲ್ಲ ಅಟ್ಯಾಚ್ಡ್ ಇಲ್ಲ ಸಪ್ರೇಟ್ ಸಪ್ರೇಟ್ ಇರೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾವ ರೀತಿ ಮಿಕ್ಕಿ ಮೌಸ್ ಫೇಸ್ ಬರುತ್ತಲ್ಲ ಸೊ ಅದರ ಶೇಪ್ ಇದೇನೆ ತುಂಬ ಕಷ್ಟ ಏನಿಲ್ಲ ಜಸ್ಟ್ ನೀವು ನಾರ್ಮಲ್ ಬೇಸ್ ಮಾಡೋದ್ರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಸಣ್ಣ ಬೇಸ್ ಇದ್ದರೆ ಸಾಕು ಆರಾಮಾಗಿ ಮಿಕ್ಕಿ ಮೌಸ್ ಫೇಸ್ ಶೇಪ್ ಬಂದುಬಿಡುತ್ತೆ ಆ್ಯಂಡ್ ಅದರ ಮೇಲ್ಗಡೆ ಡ್ರಾ ಕೂಡ ಮಾಡೋದಿದೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ನೀವೇ ನೋಡಿ ಗೊತ್ತಾಗುತ್ತೆ ಸೊ ಇವಾಗ ನೀಟಾಗಿ ಸ್ವಲ್ಪ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡ್ತಾ ನಾನಿಲ್ಲಿ ಕ್ರಮ್ ಕೋಟ್ ಮಾಡ್ಕೊತಾ ಇದ್ದೀನಿ ಕ್ರಮ್ ಕೋಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಈ ರೀತಿ ಶೇಪ್ ಕೊಡೋವಂಥದ್ದೇ ಆಗ್ಬೋದು ಫೇಸ್ ರೀತಿ ಮಾಡೋವಂಥದ್ದೇ ಆಗ್ಬೋದು ಇವಕ್ಕೆಲ್ಲ ಕ್ರಮ್ ಕೋಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಚಾನೆಲ್ನಲ್ಲಿ ಡೋರೆಮಾನ್ ಕೇಕ್ನು ಕೂಡ ಆ್ಯಡ್ ಮಾಡಿದ್ದೀನಿ ಕಾರ್ಟೂನ್ ಕೇಕ್ಸ್ಗಳಾಗಿ ಡೋರೆಮಾನ್ ಕೇಕ್ ಆ್ಯಡ್ ಮಾಡಿದ್ದೀನಿ ಹಾಗೆ ಬಟರ್ಫ್ಲೈ ಕೇಕ್ ಕೂಡ ಮಾಡಿದ್ದೀನಿ ಜೊತೆಗೆ ಕಾರ್ ಕೇಕ್ನು ಕೂಡ ಮಾಡಿದ್ದೀನಿ ಆಲ್ಮೋಸ್ಟ್ ಎರಡು ಕೇಕ್ ಮಾಡಿದ್ದೀನಿ ಅನಿಸುತ್ತೆ ಕಾರ್ ಕೇಕ್ ಹಾಗೆ ಕಾ ಡಾಲ್ ಕೇಕ್ಗಳು ಕೂಡ ಮಾಡಿದ್ದೀನಿ ಸೊ ನೀವು ನೋಡಿಲ್ಲ ಅಂದರೆ ನೋಡಿ ಹಾಗೆ ಸ್ಪೈಡರ್ ಮ್ಯಾನ್ ಥೀಮ್ ಕೇಕ್ ಕೂಡ ನಾನು ಮಾಡಿದ್ದೀನಿ ಆಯಿತಾ ಸೊ ಇನ್ನೂ ಯಾವುದು ಉಳಿದಿದೆಯೋ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಎಲ್ಲ ಥರ ಡೆಕೋರೇಷನ್ ನಾನು ಆ ಥರದಕ್ಕೆ ಟ್ರೈ ಮಾಡ್ತೀನಿ ಬಟ್ ಇವತ್ತಂತೂ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಪೂರ್ತಿ ನೋಡಿ ಅರ್ಥ ಆಯಿತಾ ಸೊ ನೋಡೋಣ ಎಷ್ಟು ವ್ಯೂಸ್ ಬರುತ್ತೆ ಅಂತೇಳಿ ವ್ಯೂಸ್ಗಿಂತ ಹೆಚ್ಚಾಗಿ ಎಷ್ಟು ಜನ ಲೈಕ್ಸ್ ಕೊಡ್ತೀರ ಅದನ್ನು ನೋಡೋದು ತುಂಬ ಇಂಪಾರ್ಟೆಂಟ್ ಸೊ ಈಗ ಕ್ರಮ್ ಕೊಟ್ಟಾಗಿದೆ ಹತ್ತು ನಿಮಿಷ ಫ್ರಿಜ್ನ ಇಟ್ಟಿದೆ ಅದಾದಮೇಲೆ ಹೊರಗಡೆ ತೆಗ್ದಿದ್ದೀನಿ ಸೊ ಇವಾಗ ಸೈಡ್ಸ್ಗೆಲ್ಲ ಸ್ವಲ್ ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡ್ತಾ ಈ ರೀತಿ ಸಿಂಪಲ್ಲಾಗಿ ಫಿನಿಷಿಂಗ್ ಕೊಟ್ಕೊತೇವೆ ಟಾಪ್ನ ಫಿನಿಷಿಂಗ್ನ ಅವಶ್ಯಕತೆ ಇಲ್ಲ ಜಸ್ಟ್ ನಮಗೆ ಸೈಡ್ಸ್ನ ಫಿನಿಶಿಂಗ್ ಇದ್ದರೆ ಸಾಕು ಬಿಕಾಸ್ ನಾವು ಸೈಡ್ಸ್ನಲ್ಲಿ ಏನು ಡೆಕೋರೇಷನ್ ಮಾಡೋಲ್ಲ ಜಸ್ಟ್ ಅಲ್ಲೊಂದು ಪ್ಯಾಟ್ರನ್ ಇರುತ್ತೆ ನಾರ್ಮಲ್ ಎಕ್ಸಾಕ್ಟ್ ಕೋಮಿಂದ ಒಂದು ಪ್ಯಾಟ್ರನ್ ಬರುತ್ತೆ ಅಷ್ಟು ಬಿಟ್ರೆ ಸೈಡ್ಸ್ನಲ್ಲಿ ಏನು ಅಷ್ಟೊಂದು ಏನು ಡೆಕೋರೇಷನ್ ಕವರ್ ಆಗೋಲ್ಲ ಕ್ರೀಮಿಂದ ಬಟ್ ಟಾಪ್ನಲ್ಲಿ ನಾವು ಫೇಸ್ ಡ್ರಾ ಮಾಡೋದಿದೆ ಕಾರ್ಟೂನ್ದು ಫೇಸ್ ಡ್ರಾ ಮಾಡೋದಿದೆ ಸೊ ಅದರಿಂದ ಅದು ಕವರ್ ಆಗುತ್ತೆ ಸೊ ಅದಕ್ಕೋಸ್ಕರ ನಮಗೆ ಏನು ಸೈಡ್ಸ್ ಏನಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬನೇ ಅವಶ್ಯಕತೆ ಇದೆ ಸೊ ಫಸ್ಟ್ಗೆ ನಾನು ಪ್ಯಾಲೆಟ್ ನೈಫ್ನಿಂದ ಕ್ರೀಮ್ನ ಅಪ್ಲೈ ಮಾಡಿದೆ ಬಟ್ ಸ್ವಲ್ಪ ಬೇಸ್ ಕಾಣ್ತಿತ್ತು ಸೊ ಅದಕ್ಕೋಸ್ಕರ ಏನು ಮಾಡಿದೆ ಪೈಪಿಂಗ್ ಬ್ಯಾಗ್ನಿಂದ ಕ್ರೀಮ್ನ ಅಪ್ಲೈ ಮಾಡಿಕೊಂಡೆ ಬಟ್ ಹಾಗೂ ಸ್ವಲ್ಪ ಸ್ವಲ್ಪ ಬೇಸ್ ಕಾಣ್ತಾ ಇತ್ತು ಬಟ್ ಇದ್ರ ಇಂಥ ಡೆಕೋರೇಷನ್ಸ್ಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಫಿನಿಷಿಂಗ್ನ ಕೊಡೋದು ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ತುಂಬ ಅರ್ಜೆನ್ಸಿನಲ್ಲಿ ಮಾಡಿದ್ದೀನಿ ನಾನು ಇದನ್ನು ಆಲ್ಮೋಸ್ಟ್ ಇದೊಂದು ಹತ್ತು ಗಂಟೆ ಕೊಟ್ಟು ಕಳಿಸ್ಬೇಕು ಬಟ್ ನಾನು ಹತ್ತು ಗಂಟೆ ಒಳಗೆಲ್ಲ ನಾನು ಮನೆ ಮನೆಯತ್ತಾ ಇರಲ್ಲ ಇವತ್ತು ಸ್ವಲ್ಪ ಬೇಗನೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿರ್ತೀನಿ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ ವ್ಲಾಗ್ನ ನೋಡಿರ್ತೀರ ಅಂತ ಹೇಳಿ ಸೊ ಎರಡು ದಿವಸದಿಂದ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೂಡ ಹೋಗೋದಿದೆ ಬಟ್ ಸ್ವಲ್ಪ ಬೇಗ ಹೋಗೋದಿದೆ ಅದು ಏನಕ್ಕೆ ಎಂತು ಎಲ್ಲ ನಿಮಗೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ವ್ಲಾಗ್ನ ನಾಳೆ ವ್ಲಾಗ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಬಟ್ ಇವಾಗ ನೋಡ್ತಾ ಇರಲ್ಲ ಫಿನಿಷಿಂಗ್ ಕೂಡ ಸ್ವಲ್ಪ ಕಷ್ಟ ಆಯಿತು ಸೊ ಅದಕ್ಕೋಸ್ಕರ ಸ್ಕ್ರಾಪರ್ ಸಹಾಯದಿಂದ ಒಂದು ಪ್ಯಾಟ್ರನ್ನ ಕೊಟ್ಕೊಂಡೆ ನೀವು ನೋಡ್ತಾ ಇರೋ ಹಾಗೆ ಇಂಥ ಶೇಪ್ ಇರೋಂಥ ಕೇಕ್ಗಳಿಗೆ ಸ್ವಲ್ಪ ಸ್ಕ್ರಾಪರ್ ಯೂಸ್ ಮಾಡೋದು ಕೂಡ ಸ್ವಲ್ಪ ಟ್ರಿಕಿನೇ ತುಂಬ ಕಷ್ಟ ಇರುತ್ತೆ ಬಟ್ ಆದಷ್ಟು ನಾವು ಒಂದು ನೀಟಾಗಿ ಮಾಡೋದಕ್ಕೆ ಟ್ರೈ ಮಾಡಲೇಬೇಕಾಗುತ್ತೆ ಸೊ ಅದಾದಮೇಲೆ ಸೈಡ್ಸ್ಗೆ ಸ್ವಲ್ಪ ಬೇಸ್ ಹೆಚ್ಚಾಗಿ ಕಾಣ್ತಿತ್ತು ಸೊ ಅಲ್ಲಿ ನಾನು ಕವರ್ ಮಾಡಿಕೊಂಡೇ ರೀತಿ ಆ್ಯಂಡ್ ಕವರ್ ಮಾಡಿ ಅದನ್ನು ಕೂಡ ಒಂದು ಸಿಂಪಲ್ ರೀತಿ ಟಚ್ ಕೊಟ್ಟೆ ಹಾಗೂ ಅಲ್ಲಿ ಇಲ್ಲಿ ಸ್ವಲ್ಪ ಬೇಸ್ ಕಾಣ್ತಾನೆ ಇತ್ತು ಬಟ್ ನನಗೆ ನಿಜವಾಗ್ಲೂ ಟೈಮ್ ಇರಲಿಲ್ಲ ಸೊ ಓವರ್ ಕೂಡ ತುಂಬ ಅರ್ಜೆಂಟ್ ಅರ್ಜೆಂಟ್ನಲ್ಲೇ ವಾಯ್ಸ್ ಓವರ್ ಇದ್ದೀನಿ ಇಲ್ಲಿ ವಾಯ್ಸ್ ಓವರ್ ಮಾಡಿ ಕಂಪ್ಯೂಟರ್ ಕ್ಲಾಸ್ಗೆ ಹೋದ್ಮೇಲೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಇಟ್ಸ್ ಓಕೆ ಆ್ಯಂಡ್ ಒಂದಿನ ಕೂಡ ವೀಡಿಯೋ ಮಿಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾನಂತೂ ವೀಡಿಯೋನ ಮಿಸ್ ಮಾಡಲ್ಲ ಇಷ್ಟೇ ಕಷ್ಟ ಆಗಲಿ ಮಾಡೇ ಮಾಡ್ತೀನಿ ಬೇಕಾದರೆ ನೈಟ್ ಎಲ್ಲ ಮಾಡೋದಾಗಲಿ ಆರ್ಡರ್ ಇಲ್ಲ ಅಂದರೂ ಬೇರೆ ರೀತಿ ಅಂದರೆ ಏನಾರು ಹೊಸ ರೀತಿ ನಿಮಗೆ ತೋರಿಸಿ ಮಾಡೋದೇ ಆಗಲಿ ಖಂಡಿತ ಮಾಡ್ತೀನಿ ಸೊ ಇವಾಗ ಆಲ್ಮೋಸ್ಟ್ ಫಿನಿಶಿಂಗ್ ಮುಗ್ದಿದೆ ಸ್ವಲ್ಪ ಸೈಡ್ಸ್ನಲ್ಲಿ ರಫ್ ಎಡ್ಜಸ್ಟ್ ಬಂದಿರುತ್ತಲ್ಲ ಸೈಡ್ ಕ್ರೀಮ್ನೆಲ್ಲ ಇದು ಮೇಲೆ ಫೇಸ್ ಪಾರ್ಟ್ ಏನಿದೆ ಅಲ್ಲಿಗೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಸೊ ಅದೇ ಅದನ್ನು ಜಸ್ಟ್ ಅಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಅದಾದಮೇಲೆ ನಮಗೆ ಬ್ಲೂ ಪ್ರಿಂಟ್ ಬೇಕು ಮಿಕ್ಕಿ ಮೌಸ್ದು ಫೇಸ್ ಬ್ಲೂ ಪ್ರಿಂಟ್ ಏನಿದೆ ಅದು ಬೇಕು ಸ್ವಲ್ಪ ಕೈ ಶಿವರ್ ಆಗ್ತಾಯಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಿದ್ದರಿಂದ ಕೈ ಸ್ವಲ್ಪ ಶಿವರ್ ಆಗ್ತಾಯಿತ್ತು ಬಟ್ ಹಾಗೂ ಇಗೋ ಸ್ವಲ್ಪ ಫಸ್ಟ್ ಟೈಮ್ ಅದು ಸ್ವಲ್ಪ ಎಡವಟಾಯಿತು ಸ್ವಲ್ಪ ಆ ಕಡೆ ದೊಡ್ಡದಾಗಿ ಅಂದರೆ ಈ ಕಡೆ ಚಿಕ್ಕದಾಗಿ ಈ ರೀತಿ ಬಂತು ಸೊ ಅದಕ್ಕೋಸ್ಕರ ಮತ್ತೆ ಕ್ಲೀನ್ ಮಾಡಿ ಫಸ್ಟಿಂದ ಅದನ್ನು ಡ್ರಾ ಮಾಡಿದೆ ಸೊ ಈ ರೀತಿ ನೀವು ಬ್ಲೂ ಪ್ರಿಂಟ್ ರೀತಿ ಅಂದರೆ ಒಂದು ಟೂತ್ಪಿಕ್ ಸಹಾಯದಿಂದ ಡ್ರಾ ಮಾಡ್ಕೊಳ್ಳೋದ್ರಿಂದ ನೀವು ಫೈನಲ್ ಆಗಿ ಚಾಕ್ಲೇಟ್ ಘನಾಶಿಂದ ಒಂದು ಫೇಸ್ ಡ್ರಾ ಮಾಡ್ತೀರಲ್ಲ ನೋಡಿ ಆವಾಗ ಹೆಚ್ಚು ಕಮ್ಮಿ ಆದರೂ ಆಗದೆ ಆಗದೆ ಇದ್ದರೆ ಅಂದರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಈ ರೀತಿ ಮಾಡಿಕೊಂಡ್ರೆ ನಾವು ಒಂದು ಏನಂತಾರೆ ಒಂದು ಥಾಟ್ ಬರುತ್ತೆ ಫೇಸ್ ಕರೆಕ್ಟ್ ಇದೆಯಾ ಇಲ್ವಾ ಹೇಳಿ ಇನ್ ಕೇಸ್ ನೀವು ಆ ರೀತಿ ಮಾಡ್ದೇ ಚಾಕ್ಲೇಟ್ನಲ್ಲೇ ನಾನು ಮಾರ್ಕಿಂಗ್ ಮಾಡ್ಕೊತೀನಿ ನಾನು ಎಕ್ಸ್ಪರ್ಟ್ ಅನ್ನಕ್ಕೆ ಹೋದರೆ ಸ್ವಲ್ಪ ಆದರೂ ಕೂಡ ನೀವು ಪೂರ ಕೇಕ್ನ ಕ್ರೀಮ್ ಫಿನಿಶಿಂಗ್ ಏನಿದೆ ಅದನ್ನೆಲ್ಲ ಫಸ್ಟಿಂದ ಮಾಡಬೇಕಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಈ ರೀತಿ ಬ್ಲೂ ಪ್ರಿಂಟ್ನ ಮಾಡ್ಕೊಳ್ಳಿ ಸೊ ಇವಾಗ ಐಸ್ ಆಯಿತು ಆ್ಯಂಡ್ ಆದಮೇಲೆ ನೋಸ್ ಆಯಿತು ಅದಾದಮೇಲೆ ಮೌತ್ ಅದು ಕೂಡ ಆಯಿತು ಇದಷ್ಟು ಬ್ಲೂ ಪ್ರಿಂಟ್ ಒಂದು ಅಂದಾಜಿಗೆ ಒಂದು ಬ್ಲೂ ಪ್ರಿಂಟ್ ಕಂಪ್ಲೀಟ್ ಆಗಿದೆ ಸೊ ಅದಾದಮೇಲೆ ಚಾಕ್ಲೇಟ್ ಗನಾಶನ ನಾನು ಮೆಲ್ಟ್ ಮಾಡಿಟ್ಕೊಂಡಿದ್ದೀನಿ ನಾರ್ಮಲ್ ನಾವು ಡ್ರಿಪ್ಪಿಂಗ್ ಬಳಸ್ತೀವಲ್ಲ ಸೊ ಆ ರೀತಿ ಘನಾಶನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ಗ್ರಿಪ್ಪಲ್ಲಿ ಹಿಡ್ಕೊಂಡು ಈ ರೀತಿ ಬ ಏನು ಮಾರ್ಕಿಂಗ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಒಂದು ಡ್ರಾ ಮಾಡ್ಕೊತಾ ಹೋಗ್ತೀನಿ ತುಂಬ ಆರಾಮಾಗುತ್ತೆ ಜಸ್ಟ್ ಒಂದು ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ ಈ ರೀತಿ ಕೇಕ್ಗಳಿಗಂತೂ ತುಂಬಾ ಪೇಶನ್ಸ್ ಬೇಕು ಸೊ ಆದಷ್ಟು ತುಂಬ ಕಾಮಾಗಿ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕೂಡ ಸೊ ಅದಾದಮೇಲೆ ನಾನು ಫೇಸ್ ಆಯಿತು ನೋಸ್ ಆಯಿತು ಅದಾದಮೇಲೆ ಮೌತನು ಕೂಡ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಕಂಪ್ಲೀಟಾಗಿ ಈ ರೀತಿ ಆಗಿದೆ ಸೊ ಇದು ಐಸ್ ಒಳಗಡೆ ನಾನು ಈ ರೀತಿ ಒಂದು ಚಿಕ್ಕದಾಗಿ ಡ್ರಾ ಮಾಡಿದ್ದೀನಿ ಸೊ ನೋಡ್ತಾ ಇದ್ದಾರೆ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಲ್ವ ಇವಾಗ್ಲೇ ಸೊ ಇವಾಗ ಮೇಯ್ನ್ ಇರೋದು ನಮಗೆ ಕ್ರೀಮ್ ಫಿಲ್ ಮಾಡೋದು ಫಸ್ಟಿಗೆ ಏನು ಐಸ್ ಪಾರ್ಟ್ ಎಲ್ಲ ಇದೆಯಲ್ಲ ನೋಸ್ ಮೌತ್ ಪಾರ್ಟ್ ಏನಿದೆಯಲ್ಲ ಆ ಭಾಗಕ್ಕೆ ನಾನು ಫೇಸ್ ಕಲರ್ನ ಆ್ಯಡ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಸ್ವಲ್ಪ ಕ್ರೀಮ್ಗೆ ಜಸ್ಟು ಪಿಂಚ್ ಡ್ರಾಪಷ್ಟು ಕಾಣಲೇ ಇಲ್ಲ ಆ ರೀತಿ ಆರೆಂಜ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಜೆಲ್ ಫುಡ್ ಕಲರ್ನ ಸೊ ಅದರಿಂದ ಒಂದು ಫೇಸ್ ಕಲರ್ ನನಗೆ ಬರುತ್ತೆ ಬೇರೆ ಏನಿಲ್ಲ ಜಸ್ಟ್ ಆರೆಂಜ್ ಶೇಡನ್ನ ಲೈಟಾಗಿ ಆ್ಯಡ್ ಮಾಡಿ ಅಷ್ಟೇ ಸೊ ಅದರ ಸಹಾಯದಿಂದ ಫಸ್ಟ್ ನಾವು ಲೈನ್ಸ್ಗಳು ಹಾಕಿದ್ದೀವ ನೋಡಿ ಸೊ ಆ ಲೈನ್ಸ್ನ ಕವರ್ ಮಾಡ್ತಾ ಹೋಗೋಣ ಇದರಿಂದ ನಮಗೆ ಲೈನ್ಸ್ ಪ್ರಾಪರಾಗಿ ಬಂದರೆ ಒಳಭಾಗ ನಾವು ಹೇಗೆ ಫಿಲ್ ಮಾಡಿದ್ರು ಕೂಡ ಅದೇನು ದೊಡ್ಡ ಮ್ಯಾಟರ್ ಆಗೋಲ್ಲ ಬಿಕಾಸ್ ಏನು ಲೈನ್ಸ್ಗಳಿದೆ ಆ ಲೈನ್ಸ್ಗಳಲ್ಲಿ ನಮಗೆ ಹೆಚ್ಚಾಗಿ ಎದ್ದು ಕಾಣುತ್ತೆ ಸೊ ನಾವು ಯಾವ ರೀತಿ ಮಾಡಿದ್ದೀವಿ ಏನು ಅನ್ನೋದು ನಮಗೆ ಎದ್ದು ಕಾಣುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಪ್ರಾಪರಾಗಿ ಲೈನ್ಸ್ಗಳೇನಿದೆ ಅಲ್ಲಿ ಫಿಲ್ ಮಾಡ್ಕೊಂಡು ಆ ನಂತರ ಒಳಭಾಗನ ಫಿಲ್ ಮಾಡ್ಕೊತಾ ಹೋಗ್ತೀನಿ ಸೊ ಈಸಿ ಇರುತ್ತೆ ಜಸ್ಟ್ ನೀವು ಒಂದು ಒಂದು ಕಲಿತೀನಿ ಅನ್ನೋ ಒಂದು ಆಸಕ್ತಿ ಇಟ್ಕೊಬೇಕು ಅಷ್ಟೇ ಸೊ ನಿಮಗೆ ಕಲಿತೀನಿ ಅನ್ನೋ ಆಸಕ್ತಿ ಇದ್ದರೆ ಖಂಡಿತ ನೀವು ಕಲಿತೆ ಕಲಿತೀರಾ ನನಗೆ ಅದು ನಂಬಿಕೆ ಇದೆ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಆಲ್ಮೋಸ್ಟ್ ಮುಗಿಸ್ತಾ ಇದ್ದೀನಿ ಸೊ ನೋಸ್ ಪಾರ್ಟ್ನು ಕೂಡ ನಾನು ಅದೇ ರೀತಿ ಅದೇ ಕ್ರೀಮ್ನಿಂದ ಕವರ್ ಮಾಡಿದ್ದೀನಿ ಆ್ಯಂಡ್ ನಮಗೆ ಇಲ್ಲಿ ಐಸ್ ಎಲ್ಲ ಒಂದೇ ಸೇಮ್ ಕಲರಲ್ಲಾಗುತ್ತೆ ಬಟ್ ನಮಗೆ ಮೌತ್ ಪಾರ್ಟ್ ಏನಿದೆ ಅದು ಸ್ವಲ್ಪ ಬೇರೆ ಶೇಡ್ ಆ್ಯಡ್ ಮಾಡೋದಿದೆ ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಆರಾಮಾಗಿ ಇದನ್ನೆಲ್ಲ ಫಿಲ್ ಮಾಡಿದ್ದೀನಿ ಸೊ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿದೆ ಒಳಭಾಗ ಅದಾದಮೇಲೆ ಸ್ವಲ್ಪ ಐಸ್ ಪಾರ್ಟಲ್ಲೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಹಾಗೇ ಬಿಟ್ಟರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಇರಲಿ ಹೇಳಿ ನಾನು ಆ್ಯಡ್ ಮಾಡಿದೆ ಚೆನ್ನಾಗಿ ಕಾಣ್ತಾ ಇತ್ತು ಬೇರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಸೊ ಅದಾದಮೇಲೆ ಮಾತಾಡ್ತಾ ಮಾತಾಡ್ತಾ ನಾನು ಸ್ವಲ್ಪ ವೀಡಿಯೋ ಕಟ್ ಆಗಿದೆ ಇಲ್ಲಿ ಮೌತ್ ಪಾರ್ಟ್ಗೆ ನಾನು ರೆಡ್ ಕಲರ್ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ ಬಟ್ ಅದು ವೀಡಿಯೋ ಶೂಟ್ ಆಗಿಲ್ಲ ಬಟ್ ಸಾರಿ ಆ್ಯಂಡ್ ಇಲ್ಲಿ ಸ್ವಲ್ಪ ಡಾರ್ಕ್ ಪಿಂಕ್ ಇರೋ ಪಿಂಕ್ ಶೇಡ್ನ ಆ್ಯಡ್ ಮಾಡಿ ಕ್ರೀನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದೇ ರೀತಿ ಡಾಟ್ ಔಟ್ ಔಟ್ನ ಇಟ್ಟು ಟಾಪ್ ಪೋರ್ಷನ್ ಏನಿದೆ ಅದನ್ನು ನೀಟಾಗಿ ಈ ರೀತಿ ಕವರ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿ ಇರುತ್ತೆ ಬಟ್ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಅಷ್ಟೇ ಆ್ಯಂಡ್ ಫಸ್ಟಿಗೆ ನೀವು ಬಾರ್ಡರ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಗೆ ಒಳಭಾಗ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ನೀವು ಬಾರ್ಡರ್ಸ್ನ ಏನಿದೆ ಲೈನ್ಸ್ಗಳು ಅದನ್ನು ನೀವು ಕವರ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಸೊ ಇದು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಸ್ವಲ್ಪ ವಾಯ್ಸ್ ಓವರಲ್ಲಿ ಏನೇ ಡಿಸ್ಟರ್ಬೆನ್ಸ್ ಇರೋ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ನೋಸಲ್ಲಿ ನೀವು ಸ್ವಲ್ಪ ಸಣ್ಣದಿರೋ ಇರೋ ಚಿಕ್ಕದೇ ಇರೋ ಅಂಥ ನೋಸಲ್ಲೇ ತೊಗೊಳ್ಳಿ ಇದರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಜಾಸ್ತಿ ಕ್ರೀಮ್ ಕೂಡ ಹಿಡಿಯೋಲ್ಲ ಹಾಗೆ ನಿಮ್ಗೆ ಹೇಳಿದಾಗ ಇದು ಹಾಫ್ ಕೆ ಜಿ ಕೇಕ್ನ ಆರ್ಡರ್ ಆಗಿರೋದು ಬಟ್ ಟೂ ಫಿಫ್ಟಿ ಗ್ರಾಮ್ಸ್ ಬಂದು ಯಾಕೆ ತೊಗೊಂಡೆ ಅಂತಂದರೆ ಇಲ್ಲಿ ನಾವು ಕ್ರೀಮ್ ಶೇಡ್ ಎಲ್ಲ ಆ್ಯಡ್ ಅಷ್ಟರಲ್ಲಿ ಆಲ್ಮೋಸ್ಟ್ ಹಾಫ್ ಕೆ ಜಿ ಅಷ್ಟೇ ಬರುತ್ತೆ ಬಿಕಾಸ್ ಇಲ್ಲಿ ಕ್ರೀಮ್ ಜಾಸ್ತಿ ಹಿಡಿಯುತ್ತೆ ಡಾಟ್ ಡಾಟ್ ಇರ್ತೀವಲ್ಲ ನೋಡಿ ಇದರಿಂದ ಸ್ವಲ್ಪ ಕ್ರೀಮ್ ಜಾಸ್ತಿ ಜಾಸ್ತಿಡುತ್ತೆ ಸೊ ಇದೇ ರೀತಿ ನಾನು ಮಾತಾಡ್ತಾ ಮಾತಾಡ್ತಾ ಟಾಪ್ನು ಕೂಡ ಕವರ್ ಮಾಡಾಗಿದೆ ಸೊ ಆಲ್ಮೋಸ್ಟ್ ಇದು ಮುಗ್ದಿದೆ ಇವಾಗ ಕೀಪೋರ್ಡ್ ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾನು ಇದಕ್ಕೆ ಬಾರ್ಡರ್ನ ಮಾಡ್ಕೊತೀನಿ ಕೆಳಭಾಗನ ಅಂಡ್ ಇಲ್ಲಿ ಸ್ವಲ್ಪ ಒಂದು ಡಾಟ್ ರೀತಿ ಇಟ್ಕೊಂಡಿದ್ದೀನಿ ಓವರ್ನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಪ್ಲೀಸ್ ಪ್ಲೀಸ್ ಸಾರಿ ಆ್ಯಂಡ್ ಇವತ್ತು ಅರ್ಜೆನ್ಸಿನಲ್ಲಿ ಮಾಡ್ತಾ ಇರೋದ್ರಿಂದ ಯಾವುದೂ ಕೂಡ ಗಮನ ವಹಿಸೋದಕ್ಕಾಗಿಲ್ಲ ಸೊ ಕೇಕ್ ಪುಡ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಜಸ್ಟ್ ಇಲ್ಲೊಂದು ಬಾರ್ಡ್ರನ್ನ ಮಾಡ್ಕೊತ ಬಾರ್ಡರ್ ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು ಬಿಕಾಸ್ ಇಯರಿಂಗ್ಸ್ ಮದುವೆ ಹೋಗೋದಿದೆಯಲ್ಲ ಆವಾಗ ಸ್ವಲ್ಪ ಮೆಸ್ಸಿ ಆದಂಗೆ ಆಯಿತು ಬಟ್ ಇಟ್ಸ್ ಓಕೆ ಅದು ಅಷ್ಟು ಕಾಣಲ್ಲ ಹೈಡ್ ಆಗುತ್ತೆ ಬಟ್ ಆದಷ್ಟು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಆ ಹುಡುಗಿಗೆ ಈ ಕೇಕ್ ಇಷ್ಟ ಆಗುತ್ತೆ ಅಂತೇಳಿ ಹಾಗೆ ಅವ್ರ ಅಣ್ಣಗೂ ಕೂಡ ಇಷ್ಟ ಆಗುತ್ತೆ ಅಂತೇಳಿ ನ್ಯಾಚುರಲಿ ಮಿಕಿ ಮೌಸ್ ಕೇಕ್ ಎಲ್ಲ ಬ್ಲ್ಯಾಕ್ ಪೋರ್ಷನ್ ಇರುತ್ತೆ ಟಾಪ್ ನಾನೇನು ಪಿಂಕ್ ಮಾಡಿದ್ದೀನಲ್ಲ ಸೊ ಅದು ಬ್ಲ್ಯಾಕ್ ಬ್ಲ್ಯಾಕ್ ಕಲರಲ್ಲಿರುತ್ತೆ ಅಂದರೆ ಗನಾಷಿಂದ ಮಾಡ್ತಾರೆ ಬಟ್ ನನಗೆ ಸಿಗೋಂಥದ್ದೆಲ್ಲ ಬಜೆಟ್ ಕೇಕ್ ಆಗಿರೋದ್ರಿಂದ ಅದಷ್ಟು ಘನಾಷ್ನಲ್ಲಿ ಕವರ್ ಮಾಡೋದು ಸ್ವಲ್ಪ ನನಗೆ ಬಜೆಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಟ್ ಅದಾದಮೇಲೆ ಕೇಳಿದೆ ಕಲರಲ್ಲಿ ಏನಾದರೂ ಕಾಂಬಿನೇಷನ್ ಹೇಳಿ ಸೊ ಅದಾದಮೇಲೆ ಹುಡುಗಿನೇ ಇಲ್ಲ ಪಿಂಕ್ ಅದು ರೂ ಆಯಿತು ಬ್ಲೂ ಆದರೂ ಆಯಿತು ಅಂತ ಹೇಳಿ ಸೊ ನಾನು ಬ್ಲೂನ ಬ್ಲೂ ಬೇಡ ಪಿಂಕ್ ಇರಲಿ ಅಂತ ಹೇಳಿ ಪಿಂಕ್ನ ಆ್ಯಡ್ ಮಾಡಿದೆ ಸೊ ಐ ಹೋಪ್ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಆ್ಯಂಡ್ ಅದಾದಮೇಲೆ ಪಕ್ಕದಲ್ಲಿ ವಿಷಸ್ ಕೂಡ ವಿಷಸ್ ಕೂಡ ಬರಿತಾ ಇದ್ದೀನಿ ಹ್ಯಾಪಿ ಬರ್ತ್ಡೇ ಪ್ರೀತಮ್ ಅಂತ ಹೇಳಿ ಆ ಹುಡುಗನ ಹೆಸರು ಬಟ್ ನಾನು ಪ್ರೀತು ಅಂತ ಬರೆದಿದ್ದೀನಿ ಸೊ ತಂಗಿ ಹೇಳಿದ್ದು ಪ್ರೀತು ಅಂತ ಬರೀರಿ ಪರವಾಗಿಲ್ಲ ಹೇಳಿ ಸೊ ಎಷ್ಟು ಕ್ಯೂಟ್ ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಅಣ್ಣಂದ್ರಿಗೆ ಸರ್ಪ್ರೈಸ್ ಕೊಡೋದು ಕೇಕ್ ಮಾಡಿಸೋದಿದೆಯಲ್ಲ ತುಂಬಾ ಕ್ಯೂಟ್ ನನಗಂತೂ ತುಂಬಾ ಖುಷಿಯಾಯಿತು ಆ್ಯಂಡ್ ಹೊಸ ಥರ ಕೇಕ್ ಕೂಡ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಹೇಳಿ ಸೊ ಫೈನಲಿ ಈ ರೀತಿ ಇದೆ ಕೇಕ್ ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಗಿದೆ ದಯವಿಟ್ಟು ದಯವಿಟ್ಟು ಲೈಕ್ನ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಆಕೆ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಬಿಕಾಸ್ ಸಬ್ಸ್ಕ್ರೈಬ್ ಆದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಅಲ್ಲನ್ನು ಬಟನ್ನು ಟ್ಯಾಪ್ ಮಾಡಿಸು ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಸ್ಟ್ರೀಟ್ ಯೂನ್ ಬಬಾಯ್